ಪಾಸ್ಕ ಕಾಲದ ಐದನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಯೋವನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ, ನನ್ನ ಪಿತನೇ ತೋಟಗಾರ, ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು, ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅದನ್ನು ಸವರಿ ಶುದ್ಧಗೊಳಿಸುವರು. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರದು. ಹೌದು, ನಾನೇ ದ್ರಾಕ್ಷಾ ಬಳ್ಳಿ, ಅದರ ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ದೇವರ ಮತ್ತು ನಮ್ಮ ನಡುವಿನ ಸಂಬಂಧವನ್ನ ಶುಭ ಸಂದೇಶಕರ ಯೋವನ ಪ್ರಭು ಯೇಸು ಕ್ರಿಸ್ತರ ನುಡಿಗಳಲ್ಲಿ ದ್ರಾಕ್ಷ ಬಳ್ಳಿಗೂ ಕವಲಿಗೂ ಹೋಲಿಸುತ್ತಾರೆ. ಕವಲುಗಳು ಬಳ್ಳಿಯ ಮೇಲೆ ಅವಲಂಬಿತವಾಗಿರುತ್ತವೆ. ಬಳ್ಳಿ ಉತ್ತಮವಾದಷ್ಟು ಕವಲುಗಳು ಉತ್ತಮವಾಗಿರುತ್ತವೆ. ಅದೇ ಕವಲುಗಳು ಆ ಬಳ್ಳಿಯಲ್ಲಿ ಒಂದಾಗದೆ ಸ್ವತಂತ್ರವಾಗಿ ಬೆಳೆಯುವಂತಹ ಪ್ರಯತ್ನವನ್ನು ಮಾಡಿದರೆ ಬಹಳ ಬೇಗನೆ ನಾಶವಾಗುತ್ತವೆ. ದೇವರು ದ್ರಾಕ್ಷಾ ಬಳ್ಳಿ, ನಾವೆಲ್ಲರೂ ಅದರ ಕವಲುಗಳು. ದೇವರಲ್ಲಿ ಐಕ್ಯಗೊಂಡವರು ದೇವರಂತೆ ಆ ಸತ್ಫಲಗಳನ್ನ ತಮ್ಮ ಜೀವನದಲ್ಲಿ ವ್ಯಕ್ತಪಡಿಸುತ್ತಾರೆ. ಅದೇ ನಮ್ಮ ಕವಲುಗಳು ಬೇರ್ಯಾವುದ ಬಳ್ಳಿಗೆ ಹೊಂದಿಕೊಂಡಿದ್ದರೆ, ಅವಲಂಬಿತವಾಗಿದ್ದರೆ, ಆ ಬಳ್ಳಿಗೆ ತಕ್ಕಂತೆ ಫಲ ಕೊಡುತ್ತವೆ. ದೇವರಲ್ಲಿ ಐಕ್ಯರಾದವರು ದೈವೀ ಫಲಗಳನ್ನು, ಜಗತ್ತಿನಲ್ಲಿ ಐಕ್ಯವಾದವರು ಜಗತ್ತಿಗೆ ಅನುಗುಣವಾದ ಫಲಗಳನ್ನು ನೀಡುತ್ತಾರೆ. ಇವತ್ತು ಪ್ರಭು ಯೇಸುಕ್ರಿಸ್ತರು ಈ ಹೋಲಿಕೆಯನ್ನು ನೀಡುವುದರ ಮೂಲಕ ನಾವು ದ್ರಾಕ್ಷ ಬಳ್ಳಿಯಲ್ಲಿ ಅಂದರೆ ದೇವರಲ್ಲಿ ಐಕ್ಯವಾಗಿರಬೇಕು, ದೇವರಲ್ಲಿ ವಿಲೀನರಾಗಿರಬೇಕು, ದೇವರಲ್ಲಿ ಒಂದಾಗಿರಬೇಕು. ಆಗ ನಮ್ಮ ಜೀವನ ಸತ್ಫಲದ ಒಂದು ಸೆಲೆಯಾಗುತ್ತದೆ. ನಮ್ಮ ಜೀವನ ಸತ್ಫಲಗಳನ್ನು ಬೆಳೆಯುವಂತಹ ಒಂದು ಶ್ರೇಷ್ಠ ಬಳ್ಳಿಯಾಗುತ್ತದೆ, ಸಸಿಯಾಗುತ್ತದೆ. ಪ್ರತಿಯೊಬ್ಬರಿಗೂ ಯಶಸ್ಸಿನ ಆಸೆ ಇದೆ, ಪ್ರತಿಯೊಬ್ಬರಿಗೂ ನಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕೆಂಬಂತಹ ಆಸೆ ಇದೆ. ಆದರೆ ನಾವು ಯಾರಲ್ಲಿ ಐಕ್ಯರಾಗಿದ್ದೇವೆ, ಯಾರಲ್ಲಿ ಒಂದಾಗುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಎಂಬ ಪ್ರಶ್ನೆಯನ್ನ ಇಂದು ನಾವು ಕೇಳುವುದು ಔಚಿತ್ಯ. ನಾನು ದೇವರಲ್ಲಿ ಐಕ್ಯವಾಗುವಂತಹ ಪ್ರಯತ್ನವನ್ನು ಮಾಡಿದ್ದರೆ ಖಂಡಿತವಾಗಿಯೂ ನಾನು ಯಶಸ್ಸಿನ ಹಾದಿಯನ್ನೇ ಹಿಡಿಯುತ್ತಿದ್ದೆ. ಇವತ್ತು ಯಶಸ್ಸು ನನ್ನಿಂದ ದೂರವಾಗಿದ್ದರೆ, ನನ್ನ ಜೀವನದಲ್ಲಿ ಧಾರ್ಮಿಕತೆಯಲ್ಲಿ ನಾನು ಬೆಳವಣಿಗೆಯನ್ನು ಹೊಂದಲು ಅಸಾಧ್ಯವಾಗಿದ್ದರೆ ಅದಕ್ಕೆ ಕಾರಣ ನಾನು ದೇವರಿಂದ ದೂರ ಇರುವಂಥದ್ದು. ಇವತ್ತು ಮತ್ತೊಮ್ಮೆ ದೇವರು ಅವರ ಸನಿಹಕ್ಕೆ ನಮ್ಮೆಲ್ಲರನ್ನ ಆಹ್ವಾನಿಸುತ್ತಿದ್ದಾರೆ, ಮತ್ತೊಮ್ಮೆ ನನ್ನಲ್ಲಿ ಐಕ್ಯರಾಗಿರಿ ಎಂದು ಕರೆ ನೀಡುತ್ತಿದ್ದಾರೆ. ದೇವರು ಇಂದು ನಮ್ಮನ್ನು ದ್ವೇಷಿಸುವವರಲ್ಲ, ಮತ್ತೊಮ್ಮೆ ಅವಕಾಶವನ್ನು ನೀಡುವಂತಹ ಉದಾರಿ ದೇವರು. ಮತ್ತೊಮ್ಮೆ ಈ ಅವಕಾಶವನ್ನು ಅವರು ನೀಡುತ್ತಿರುವಾಗ ಅದನ್ನು ಸದುಪಯೋಗಪಡಿಸಿಕೊಳ್ಳೋಣ, ದೇವರ ಬಳಿ ಸಾರೋಣ. ದೇವರಲ್ಲಿ ಇದ್ದವರು ಎಂದಿಗೂ ನಾಶವಾಗುವುದಿಲ್ಲ, ದೇವರಲ್ಲಿ ಇದ್ದವರು ಎಂದು ದುಷ್ಫಲಗಳನ್ನು ಬಿಡಲು ಅಸಾಧ್ಯ. ಆದ್ದರಿಂದ ದೇವರಲ್ಲಿ ಐಕ್ಯರಾಗುತ್ತಾ ಸತ್ಫಲಗಳನ್ನು ನಮ್ಮ ಜೀವನದಲ್ಲಿ ಬೆಳೆಯುವಂಥ ಪ್ರಯತ್ನವನ್ನು ಮಾಡೋಣ. ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾರೆ, ನಾವೇ ದೇವರಿಂದ ದೂರ ಆಗುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಬಳ್ಳಿ ಸದಾ ಇದೆ, ಕವಲುಗಳೇ ಕೆಲವೊಮ್ಮೆ ಫಲ ಬಿಡದೆ ಬಳ್ಳಿಗೆ ತದ್ವಿರುದ್ಧವಾಗಿ ಬೆಳೆಯುತ್ತವೆ. ಹಾಗೆ ನಾವು ಸಹ ದೇವರು ನಮ್ಮೊಂದಿಗಿದ್ದಾರೆ ಎಂಬಂತಹ ಆ ಅರಿವಿಲ್ಲದೆ ಕೆಲವೊಮ್ಮೆ ತಪ್ಪಿನ ಹಾದಿಯನ್ನು ಹಿಡಿಯುತ್ತೇವೆ. ತಪ್ಪು ಮಾಡುವುದು ಸಹಜ, ಆದರೆ ಮತ್ತೊಮ್ಮೆ ಆ ತಪ್ಪನ್ನು ಅರಿತು ದೇವರಲ್ಲಿಗೆ ಬರೋಣ, ನಮ್ಮ ಜೀವನವನ್ನು ಶುದ್ಧೀಕರಿಸೋಣ. ಹೇಗೆ ಸಸಿಯನ್ನು ಸವರಿ ಕಸಿ ಮಾಡಿ ಮತ್ತೊಮ್ಮೆ ಅದಕ್ಕೆ ಹೊಸ
ಅವಕಾಶವನ್ನು ನೀಡುತ್ತಾರೋ ಹಾಗೆ ದೇವರು ನಮಗೆ ಇನ್ನೊಂದು ಅವಕಾಶವನ್ನು ನೀಡುತ್ತಿದ್ದಾರೆ, ಇನ್ನೊಂದು ಕರೆಯನ್ನು ನೀಡುತ್ತಿದ್ದಾರೆ. ಅದನ್ನು ಬಳಸಿಕೊಂಡು ಸತ್ಫಲಗಳ ಜೀವನ ನಮ್ಮದಾಗಲಿ, ಅವುಗಳನ್ನು ಬಳಸಿಕೊಂಡು ದೇವರಿಗೆ ಅನ್ಯೋನ್ಯವಾಗಿ ಬಾಳುವಂತಹ ಜೀವನ ನಮ್ಮದಾಗಲಿ, ಆ ಅನುಗ್ರಹವನ್ನು ಬಳಸಿಕೊಂಡು ದೇವರಿಗೆ ಹತ್ತಿರದವರಾಗುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ. ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ